ನಮ್ಮ ಭಾರತ ಹಲವಾರು ಶ್ರೇಷ್ಠ ವ್ಯಕ್ತಿಗಳನ್ನು ಮತ್ತು ಅವರ ಆದರ್ಶಗಳನ್ನು ನಮಗೆ ಉಡುಗೊರೆಯಾಗಿ ನೀಡಿದೆ. ಅಂತಹ ಮಹಾನ್ ವ್ಯಕ್ತಿಗಳಲ್ಲಿ ಆಚಾರ್ಯ ಚಾಣಕ್ಯ ಕೂಡ ಒಬ್ಬರು. ಅವರ ಮಾತುಗಳು, ನೀತಿಗಳು ಮತ್ತು ಕಟುವಾದ ಸತ್ಯಗಳು ಅತ್ಯಂತ ಅದ್ಭುತವಾಗಿವೆ. ಮನುಷ್ಯ ಇವುಗಳಿಂದ ತನ್ನ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳಬಹುದಾಗಿದೆ. ಈ ಸಮಾಜದಲ್ಲಿ ಉತ್ತಮವಾಗಿ ಬದುಕಬೇಕು ಎಂದರೆ ಚಾಣಕ್ಯನ ನೀತಿಗಳನ್ನು ಪಾಲಿಸಲೇಬೇಕು. ನಾವು ಇಲ್ಲಿ ಕೆಲವು ಚಾಣಕ್ಯನ ನೀತಿಗಳ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಯೋಣ. ಮೊದಲನೆಯದು, ಮೂರ್ಖರಿಗೆ ಉಪದೇಶ ಮಾಡಬಾರದು ಎಂದು ಚಾಣಕ್ಯರು ಹೇಳುತ್ತಾರೆ. ಯಾವ ವ್ಯಕ್ತಿ ಜ್ಞಾನಿಗಳ ಮಾತು ಕೇಳದೆ ತಾನೇ ಸರಿ ಎಂದು ವಾದ ಮಾಡುತ್ತಾನೋ ಅಂಥವರನ್ನು ಮೂರ್ಖರು ಎಂದು ಕರೆಯುತ್ತಾರೆ. ಅಂಥವರಿಗೆ ಉಪದೇಶ ಮಾಡಲು ಹೋದರೆ ಕೋಪ ಮತ್ತು ವಾದಕ್ಕೆ ದಾರಿ ಮಾಡಿ ಕೊಟ್ಟಂತಾಗುತ್ತದೆ. ಎರಡನೆಯದು, ಸ್ವಾರ್ಥವಿಲ್ಲದ ಸ್ನೇಹವಿಲ್ಲ. ಚಾಣಕ್ಯನ ಪ್ರಕಾರ ಕೆಲವರ ಸ್ನೇಹದಲ್ಲಿ ಸ್ವಾರ್ಥ ಅಡಗಿರುತ್ತದೆ. ಆದ್ದರಿಂದ ಸ್ನೇಹಿತರೊಂದಿಗೆ ಮಾತನಾಡುವಾಗ ಮತ್ತು ಅವರ ಜೊತೆ ಇರುವಾಗ ಅವರನ್ನು ಗಮನಿಸಬೇಕಾಗುತ್ತದೆ. ಅವಶ್ಯಕತೆಗೆ ಉಂಟಾದ ಸ್ನೇಹ ಸ್ವಾರ್ಥದ ಸ್ನೇಹವಾಗುತ್ತದೆ. ಮೂರನೆಯದು, ನಿಮ್ಮ ಸಿಹಿ ಮಾತುಗಳು ಕಾರ್ಯಗಳಲ್ಲಿ ನಿಮ್ಮನ್ನು ಯಶಸ್ವಿಗೊಳಿಸುತ್ತವೆ. ಯಾರೊಂದಿಗಾದರೂ ಮಾತನಾಡುವಾಗ ಸೌಮ್ಯದಿಂದ ನಗುಮುಖದೊಂದಿಗೆ ಮಾತನಾಡಬೇಕು, ಏಕೆಂದರೆ ಮಾತು ಜೀವನದಲ್ಲಿ ಬಹುಮುಖ್ಯ ಪಾತ್ರ ವಹಿಸುತ್ತದೆ. ನಾಲ್ಕನೆಯದು, ಯಾವುದೇ ಕಾರಣಕ್ಕೂ ಇತರರಿಗೆ ದುರ್ಬಲತೆಯ ಪ್ರದರ್ಶನ ಮಾಡಬೇಡಿ. ಕೆಲವೊಮ್ಮೆ ಹಣ ಇರುವವರೊಂದಿಗೆ ಅಥವಾ ಅಧಿಕಾರ ಇರುವವರೊಂದಿಗೆ ದುರ್ಬಲತೆಯನ್ನು ಪ್ರದರ್ಶನ ಮಾಡುವ ಸಂಭವ ಬರುತ್ತದೆ. ಇದರಿಂದ ವ್ಯಕ್ತಿಗಳು ಕೀಳರಿಮೆಯಿಂದ ನೋಡುವ ಸಂಭವ ಇರುತ್ತದೆ. ಐದನೆಯದು, ನಿಮ್ಮ ರಹಸ್ಯಗಳನ್ನು ಇತರರೊಂದಿಗೆ ಹಂಚಿಕೊಳ್ಳಬೇಡಿ. ಕೆಲವೊಮ್ಮೆ ಕೆಲವು ವ್ಯಕ್ತಿಗಳು ಆಪ್ತರು ಎನಿಸಿದರೆ ರಹಸ್ಯಗಳನ್ನು ಹಂಚಿಕೊಳ್ಳುವುದು ಸಹಜ. ಕಾರಣ ಅವರ ಮೇಲಿನ ನಂಬಿಕೆ. ಆದರೆ ಅವರೂ ಸಹ ಇದನ್ನು ಬಳಸಿಕೊಳ್ಳುವ ಸಾಧ್ಯತೆ ಇರುತ್ತದೆ. ಆರನೆಯದು, ಸಂದರ್ಭಕ್ಕೆ ತಕ್ಕಂತೆ ಯೋಚನೆ ಮಾಡಬೇಕು ಮತ್ತು ಯೋಚನೆ ಮಾಡಿ ಮಾತನಾಡಬೇಕು. ಚಾಣಕ್ಯನ ಪ್ರಕಾರ ಮಾತಿನಲ್ಲಿ ಹಿಡಿತವಿರಬೇಕು. ಯಾವಾಗ ಏನು ಮಾತನಾಡಬೇಕು ಎನ್ನುವ ತಾಳ್ಮೆ ಮತ್ತು ಜಾಣ್ಮೆ ಎರಡೂ ಇರಬೇಕು. ಮನಸ್ಸಿಗೆ ಬಂದಂತೆ ಮಾತನಾಡಿದರೆ ಕೆಲವು ವ್ಯಾಜ್ಯಗಳು ಸಂಭವಿಸುತ್ತವೆ. ಏಳನೆಯದು, ಜೀವನದಲ್ಲಿ ಮೂರು ಮಂತ್ರಗಳಿವೆ. ಒಂದು, ಬಹಳ ಖುಷಿಯಾಗಿದ್ದಾಗ ಭರವಸೆ ನೀಡಬಾರದು. ಎರಡು, ಕೋಪದಲ್ಲಿದ್ದಾಗ ಉತ್ತರ ನೀಡಬಾರದು. ಮೂರನೆಯದು, ಬಹಳ ಖುಷಿಯಾಗಿದ್ದಾಗ ತಕ್ಷಣ ನಿರ್ಧಾರ ತೆಗೆದುಕೊಳ್ಳಬಾರದು. ಎಂಟನೆಯದು, ಕೆಲವೊಂದು ವಿಚಾರಗಳನ್ನು ಕೇಳಿದರೂ ಕೂಡ ಕಿವುಡರಂತೆ ಇರಬೇಕು. ಇಂತಹ ಒಳ್ಳೊಳ್ಳೆಯ ನೀತಿಗಳನ್ನು ಚಾಣಕ್ಯ ಅವರು ನಮಗೆ ನೀಡಿ ಹೋಗಿದ್ದಾರೆ. ಇಂತಹ ನೀತಿಗಳನ್ನು ನಿಮ್ಮ ಜೀವನದಲ್ಲಿ ನೀವು ಪಾಲಿಸಲೇಬೇಕು.